घोषणे आगिदे। ಮೊದಲ ಹಂತದ ಯುದ್ಧದ ನಂತರ ಈಗ ಎರಡನೇ ಹಂತದ ಯುದ್ಧ ಫೈನಲ್ ಯುದ್ಧ ಮೇ 10 ಕ್ಕೆ ಅದರ ರಿಸಲ್ಟ್ ಮೇ 13 ಕ್ಕೆ ಆದರೆ ತಯಾರಿಯ ಯುದ್ಧ ಇದೆ ಟಿಕೆಟ್ ಆಕಾಂಕ್ಷಿಗಳನ್ನು ಸಮಾಧಾನಪಡಿಸುವ ಯುದ್ಧ ಇದೆ ಇದೆಲ್ಲದರ ನಡುವೆ ಚುನಾವಣೆ ಘೋಷಣೆ ಆಯಿತು ಆದರೆ ಬಿಜೆಪಿಯ ಟಿಕೆಟ್ ಘೋಷಣೆ ಯಾವಾಗ ಅನ್ನೋದು ಸದ್ಯಕ್ಕೆ ಹುಟ್ಕೊಳ್ತಾ ಇರುವಂತ ಪ್ರಶ್ನೆ ಈಗಾಗಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದು ಹಂತದ ಟಿಕೆಟ್ ಈಗಾಗಲೇ ರಿಲೀಸ್ ಮಾಡಿದೆ ಆದರೆ ಬಿಜೆಪಿ ಇಂದ ಯಾವಾಗ ಟಿಕೆಟ್ ಅನ್ನೋದು ಸದ್ಯದ ಪ್ರಶ್ನೆ ಚುನಾವಣೆ ಆಯಿತು ಈಗ ಬಿಜೆಪಿ ಟಿಕೆಟ್ ಘೋಷಣೆ ಯಾವಾಗ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಹೈ ಕಮಾಂಡ್ ಎಚ್ಚರಿಕೆಯ ನಡೆ ಇಡ್ತಾ ಇದೆ ಅಭ್ಯರ್ಥಿಗಳ ಬಗ್ಗೆ ಜಿಲ್ಲಾವಾರು ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದೆ ಜಿಲ್ಲಾವಾರು ಅಭ್ಯರ್ಥಿಗಳ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದೆ ಮಾರ್ಚ್ 31 ಕ್ಕೆ ರಾಜ್ಯದಾದ್ಯಂತ ಅಭಿಪ್ರಾಯ ಸಂಗ್ರಹಕ್ಕೆ ದಿನಾಂಕ ನಿಗದಿ ಮಾಡಿಕೊಂಡಿದೆ ಏಪ್ರಿಲ್ 1 ಮತ್ತು 2 ರಂದು ಬೆಂಗಳೂರಿನ ಕಚೇರಿಯಲ್ಲಿ ಸರಣಿ ಸಭೆಯಾಗುತ್ತದೆ ಬೆಂಗಳೂರಿನ ಕಚೇರಿಯಲ್ಲಿ ಏಪ್ರಿಲ್ 1 ಮತ್ತು 2 ಸರಣಿ ಸಭೆಯಾಗುತ್ತದೆ ಬಿಜೆಪಿಯ 36 ಸಂಘಟನಾತ್ಮಕ ಜಿಲ್ಲೆಗಳ ಕೋರ್ ಕಮಿಟಿ ಜೊತೆ ಸಭೆ ನಡೆಸಲಾಗುತ್ತದೆ ಏಪ್ರಿಲ್ 4 ಅಥವಾ 5ನೇ ತಾರೀಕು ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯುತ್ತೆ ರಾಜ್ಯದಿಂದ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಅನ್ನ ಹೈ ಕಮಾಂಡ್ ಗೆ ರವಾನೆ ಮಾಡಲಾಗುತ್ತೆ ಏಪ್ರಿಲ್ 6 ಅಥವಾ 7 ರಂದು ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ ರಾಜ್ಯದಿಂದ ಕಳಿಸಲಾದ ಅಭ್ಯರ್ಥಿಗಳ ಪಟ್ಟಿ ಹಿಡಿದು ಮಹತ್ವದ ಚರ್ಚೆ ನಡೆಸಲಾಗುತ್ತೆ ಹಿರಿಯರಿಗೆ ಟಿಕೆಟ್ ನೀಡಬೇಕಾ ಬೇಡವಾ ಅವರಿಗೆ ಕೋಕ್ ನೀಡಬೇಕಾ ಅದರ ಬಗ್ಗೆಯೂ ಕೂಡ ಚರ್ಚೆ ನಡೆಸಲಾಗುತ್ತೆ ಹಾಲಿ ಶಾಸಕರಿಗೆ ಯಾರಿಗೆ ಟಿಕೆಟ್ ನೀಡಬಾರದು ಅನ್ನೋದರ ಬಗ್ಗೆ ಚರ್ಚೆ ಆಗುತ್ತೆ ಈಗಿರುವಂತ ಹಾಲಿ ಶಾಸಕರಲ್ಲಿ ಯಾರಿಗೆ ಕೋಕ್ ಕೊಡಬೇಕು ಇಷ್ಟೆಲ್ಲಾ ಡಿಸ್ಕಸ್ ಆದ ಮೇಲೆ 8ನೇ ತಾರೀಕು ಏಪ್ರಿಲ್ 8ನೇ ತಾರೀಕಿನ ದಿನ ಬಿಜೆಪಿ ಇಂದ ಮೊದಲ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಇದೆ ಅದಕ್ಕೂ ಮುಂಚೆ ಇದಿಷ್ಟು ಪ್ರಹಸನ ನಡೆಯುತ್ತೆ ಏನೇನ್ ನಡೆಯುತ್ತೆ ಮಾರ್ಚ್ 31 ಕ್ಕೆ ರಾಜ್ಯದಾದ್ಯಂತ ಸ್ಥಳೀಯ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಲಾಗುತ್ತೆ ಏಪ್ರಿಲ್ 1 ಮತ್ತು 2ನೇ ತಾರೀಕು ಬೆಂಗಳೂರಲ್ಲಿ ಬೆಂಗಳೂರಿನ ಕಚೇರಿಯಲ್ಲಿ ಸರಣಿ ಸಭೆ ನಡೆಸಲಾಗುತ್ತೆ ಬಿಜೆಪಿಯ 36 ಸಂಘಟನಾತ್ಮಕ ಜಿಲ್ಲೆಗಳ ಕೋರ್ ಕಮಿಟಿ ಜೊತೆ ಸಭೆ ನಡೆಸಲಾಗುತ್ತೆ ಪ್ರತಿ ಜಿಲ್ಲೆಯ ಕೋರ್ ಕಮಿಟಿ ಸದಸ್ಯರಿಂದ ಅಭಿಪ್ರಾಯ ಸಂಗ್ರಹಿಸಲಾಗುತ್ತೆ ಯಾರಿಗೆ ಟಿಕೆಟ್ ಕೊಡಬೇಕು ಕೊಡಬಾರದು ಪ್ಲಸ್ ಏನು ಮೈನಸ್ ಏನು ಏಪ್ರಿಲ್ 4 ಅಥವಾ 5 ರಂದು ರಾಜ್ಯ ಕೋರ್ ಕಮಿಟಿ ಸಭೆ ನಡೆಸಲಾಗುತ್ತೆ ರಾಜ್ಯದಿಂದ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಅನ್ನು ಹೈ ಕಮಾಂಡ್ ಗೆ ಕಳಿಸ್ಕೊಡ್ತಾರೆ ಏಪ್ರಿಲ್ 6 ಅಥವಾ 7ನೇ ತಾರೀಕು ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ ರಾಜ್ಯದಿಂದ ಕಳಿಸಲಾದ ಅಭ್ಯರ್ಥಿಗಳ ಪಟ್ಟಿ ಹಿಡಿದುಕೊಂಡು ಮಹತ್ವದ ಚರ್ಚೆ ನಡೆಸಲಾಗುತ್ತೆ ಇದೆಲ್ಲದರ ನಡುವೆ ಹಿರಿಯರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಇದರ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಹಾಲಿ ಶಾಸಕರ ಪೈಕಿ ಯಾರಿಗೆ ಟಿಕೆಟ್ ನೀಡಬಾರದು ಇದೇ ಟೆನ್ಷನ್ನಿನ ವಿಷಯ ಬಿಜೆಪಿ ಶಾಸಕರ ಪಾಲಿಗೆ ನಮಗೆ ಟಿಕೆಟ್ ಸಿಗೋದಿಲ್ವಾ ಅನ್ನೋ ಭಯ ಕೆಲವರಲ್ಲಿದೆ ಏಪ್ರಿಲ್ 8ನೇ ತಾರೀಕು ಬಿಜೆಪಿಯಿಂದ ಮೊದಲ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಇದೆ ಎರಡು ಮೂರು ಹಂತದಲ್ಲಿ ಬಿಜೆಪಿ ಟಿಕೆಟ್ ಬಿಡುಗಡೆಯಾಗೋ ಸಾಧ್ಯತೆ ಇದೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಬಿಜೆಪಿ ಹೈಕಮಾಂಡ್ ಒಂದು ಎಚ್ಚರಿಕೆ ನಡೆ ಇಡ್ತಾ ಇದೆ ಹಾಗಾದ್ರೆ ಅಭ್ಯರ್ಥಿಗಳ ಆಯ್ಕೆ ಹೇಗಾಗುತ್ತೆ ಜಿಲ್ಲೆಯಲ್ಲಿ ಜಿಲ್ಲಾವಾರು ಅಭಿಪ್ರಾಯ ಸಂಗ್ರಹ ಹೇಗಾಗುತ್ತೆ 31ನೇ ತಾರೀಕು ರಾಜ್ಯದಾದ್ಯಂತ ಅಭಿಪ್ರಾಯ ಸಂಗ್ರಹ ಇದೆ ಅಭಿಪ್ರಾಯ ಸಂಗ್ರಹ ಅಂತ ಹೇಳಿದ್ರೆ ಯಾವ ರೀತಿ ಅಭಿಪ್ರಾಯ ಸಂಗ್ರಹ ಮಾಡಲಾಗುತ್ತೆ ಯಾರ್ಯಾರನ್ನ ಕೇಳಲಾಗುತ್ತೆ ಯಾರ್ಯಾರನ್ನ ಏನು ಅಭಿಪ್ರಾಯ ಕೇಳಲಾಗುತ್ತೆ ಅದಕ್ಕೊಂದು ಪ್ಯಾಟರ್ನ್ ರೆಡಿ ಮಾಡ್ಕೊಂಡಿದ್ದ ಏನ ಪ್ಯಾಟರ್ನ್ ಯಾವ ರೀತಿ ಇನ್ಫರ್ಮೇಷನ್ ಕಲೆಕ್ಟ್ ಮಾಡಲಾಗುತ್ತೆ ಯಾರ್ಯಾರಿಂದ ಅಭಿಪ್ರಾಯ ಸಂಗ್ರಹ ಮಾಡ್ಕೊಳ್ಳಾಗುತ್ತೆ ಅದರ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಹೋಗ್ತೀವಿ ಸದ್ಯಕ್ಕೆ ಜಿಲ್ಲಾವಾರು ಅಭಿಪ್ರಾಯ ಸಂಗ್ರಹ ನಾಳೆ ಆರಂಭ ಆಗುತ್ತೆ ಏಪ್ರಿಲ್ 8 ಕ್ಕೆ ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್ ಆಗೋದಕ್ಕೆ ನಾಳೆ 31ನೇ ತಾರೀಕು ಜಿಲ್ಲಾವಾರು ಅಭಿಪ್ರಾಯ ಸಂಗ್ರಹಕ್ಕೆ ರಾಜ್ಯದಾದ್ಯಂತ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಗೆ ವೋಟಿಂಗ್ ನಡೆಸೋದಕ್ಕೆ ಬಿಜೆಪಿ ನಿರ್ಧಾರ ತೆಗೆದುಕೊಂಡಿದೆ ಹಾಗಾದ್ರೆ ಹೇಗಿರುತ್ತೆ ಆ ವೋಟಿಂಗ್ ಯಾರ್ಯಾರ ಆ ವೋಟಿಂಗ್ ಮಾಡ್ತಾರೆ ಅದರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀವಿ ಆಯಾ ಜಿಲ್ಲೆಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ವೋಟಿಂಗ್ ನಡೆಯುತ್ತೆ ಹಾಗಾದ್ರೆ ಹೇಗೆ ನಡೆಯುತ್ತೆ ಯಾರು ವೋಟ್ ಮಾಡ್ತಾರೆ 31ನೇ ತಾರೀಕು ಮತದಾನದ ಮೂಲಕ ಆ ಅಭಿಪ್ರಾಯ ಸಂಗ್ರಹ ಇರುತ್ತೆ ಅಭ್ಯರ್ಥಿ
ಆಯ್ಕೆ ಮತದಾನದಲ್ಲಿ ಪಕ್ಷದ ಜನಪ್ರತಿನಿಧಿಗಳು ಭಾಗಿಯಾಗ್ತಾರೆ. ಆಯಾ ಜಿಲ್ಲೆಯ ಜನಪ್ರತಿನಿಧಿಗಳು ಈ ಮತದಾನದಲ್ಲಿ ಭಾಗಿಯಾಗ್ತಾರೆ. ಮಾರ್ಚ್ 31ರಂದೇ ಬೆಂಗಳೂರಿನಲ್ಲಿ ಬ್ಯಾಲೆಟ್ ಬಾಕ್ಸ್ ಓಪನ್ ಆಗುತ್ತೆ. ಈ ಮತದಾನ ಏನು ನಡೆದಿರುತ್ತಲ್ಲ ಆ ಮತದಾನದ ಬ್ಯಾಲೆಟ್ ಬಾಕ್ಸ್ ಗಳನ್ನ ಬೆಂಗಳೂರಿಗೆ ತಗೊಂಡ್ಬರ್ತಾರೆ. ಬೆಂಗಳೂರಿನಲ್ಲಿ ಅದು ಓಪನ್ ಆಗುತ್ತೆ. ಬಾಕ್ಸ್ ತೆರೆದು ಲೆಕ್ಕ ಹಾಕಿ ಆ ಹೆಸರನ್ನ ಹೈಕಮಾಂಡ್ಗೆ ಶಿಫಾರಸು ಮಾಡ್ತಾರೆ. ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಹೀಗೆ ಆಗುತ್ತೆ. ಸೀಕ್ರೆಟ್ ವೋಟಿಂಗ್ ಆಗುತ್ತೆ. ಅದಾದ ಮೇಲೆ ಬ್ಯಾಲೆಟ್ ಓಪನ್ ಮಾಡ್ತಾರೆ. ಯಾರು ಯಾರಿಗೆ ಎಷ್ಟೆಷ್ಟು ಮತ ಬಂದಿದೆ ಅನ್ನೋದನ್ನ ಕೌಂಟ್ ಮಾಡ್ತಾರೆ. ಅಂತಿಮವಾಗಿ ಯಾರಿಗೆ ಜಾಸ್ತಿ ಮತಗಳು ಬಂದಿರುತ್ತೋ ಅವರು ವಿನ್ನರ್ ಆಗ್ತಾರೆ, ಅವರು ಗೆಲುವಾಗ್ತಾರೆ. ಹಾಗಾದ್ರೆ ಯಾರು ಯಾರು ವೋಟ್ ಮಾಡ್ತಾರೆ, ಯಾರು ಅಭ್ಯರ್ಥಿ ಆಗಬೇಕು ಅಂತ ವೋಟ್ ಮಾಡೋದು ಪಕ್ಷದ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಪ್ಲಸ್ ಮಾಜಿ ಅಧ್ಯಕ್ಷ ವೋಟ್ ಮಾಡ್ತಾರೆ. ಜಿಲ್ಲಾವಾರು ಹೇಳ್ತಾ ಇದೀವಿ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಮತದಾನ ನಡೆಯುತ್ತೆ. ಜಿಲ್ಲಾ ಪಂಚಾಯತ್ ಸದಸ್ಯ ಪ್ಲಸ್ ಮಾಜಿ ಸದಸ್ಯ ಯಾರ್ಯಾರಿಗೆ ಮತದಾನಕ್ಕೆ ಅವಕಾಶ ಇದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಕಾರ್ಪೊರೇಟರ್ ಪ್ಲಸ್ ಮಾಜಿ ಕಾರ್ಪೊರೇಟರ್, ಕ್ಷೇತ್ರದ ಕಾರ್ಪೊರೇಟರ್ ಮತ್ತು ಮಾಜಿ ಕಾರ್ಪೊರೇಟರ್, ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಪ್ಲಸ್ ಮಾಜಿ ಅಧ್ಯಕ್ಷ, ಕ್ಷೇತ್ರದ ಶಾಸಕ ಪ್ಲಸ್ ಮಾಜಿ ಶಾಸಕ, ಜಿಲ್ಲೆಯ ಸಂಸದ ಮತ್ತು ಮಾಜಿ ಸಂಸದ, ಇವರೆಲ್ಲರೂ ಕೂಡ ವೋಟ್ ಮಾಡ್ತಾರೆ. ಈ ಎಲ್ಲರೂ ವೋಟ್ ಮಾಡಿದಾಗ ಯಾರಿಗೆ ಅತಿ ಹೆಚ್ಚು ವೋಟ್ಗಳು ಬರುತ್ತೋ ಅವರ ಹೆಸರನ್ನ ಫೈನಲ್ ಮಾಡಿ ಹೈಕಮಾಂಡ್ಗೆ ಕಳಿಸ್ಕೊಡ್ತಾರೆ. ಹೈಕಮಾಂಡ್ ಅಂತಿಮವಾಗಿ ನಿರ್ಧಾರ ತಗೊಳ್ಳುತ್ತೆ. ಆಲ್ಮೋಸ್ಟ್ ಲೈಕ್ ಅ ವೋಟಿಂಗ್, ನಾವು ಜನರಲ್ ಎಲೆಕ್ಷನ್ಸ್ ನಲ್ಲಿ ವೋಟಿಂಗ್ ನೋಡ್ತೀವಲ್ಲ, ಅದೇ ಪ್ಯಾಟ್ರನ್ ಅನ್ನ ಬಿಜೆಪಿ ಅನುಸರಿಸೋದಕ್ಕೆ ಸಿದ್ಧವಾಗಿದೆ. ಹಾಗಾದ್ರೆ ಈ ಎಲ್ಲ ಆಯ್ಕೆಯ ಬಗ್ಗೆ, ಟಿಕೆಟ್ ಆಯ್ಕೆಯ ಬಗ್ಗೆ, ಫಸ್ಟ್ ಪಟ್ಟಿ ಯಾವಾಗ ರಿಲೀಸ್ ಆಗುತ್ತೆ, ಇದೆಲ್ಲದರ ಬಗ್ಗೆ BSY ಮಾತಾಡಿದ್ದಾರೆ. ಬಿ ಎಸ್ ಯಡಿಯೂರಪ್ಪ ಅವರು ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ಎಲ್ಲ ಸಂಗತಿಗಳನ್ನ ಕೇಂದ್ರದ ನಾಯಕರ ಜೊತೆ ಸಮಾಲೋಚನೆ ಮಾಡ್ತೀವಿ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಅಮಿತ್ ಶಾ ಬಂದೋಗಿದ್ದಾರೆ, ಮತ್ತೆ ಬರ್ತಾರೆ. ಒಂದ್ ರೀತಿ ಚುನಾವಣಾ ಚಾಣಕ್ಯ ಅಂತಾನೆ ಅಮಿತ್ ಶಾ ಕರೀತಾರೆ ಎಲ್ರು. ಅವ್ರು ಎಲ್ಲೆಲ್ಲಿ ಹೋದ್ರೆ ಎಲ್ಲೂ ಸಹ ಹಿನ್ನಡೆ ಆಗಿಲ್ಲ. ಇದೆಲ್ಲದರ ಬಗ್ಗೆನೂ ಸಹ ಅವ್ರ ಜೊತೆ ಚರ್ಚೆ ಮಾಡ್ತೇವೆ. ಅಂತಿಮ ತೀರ್ಮಾನ ಲ್ಯಾಶ್ ಅಂಡ್ ಲೀಡರ್ಶಿಪ್ ತಗೊಳ್ಳೋದು ಎಲ್ಲ ವಿಷಯದಲ್ಲಿ ನಾವು ಸಲಹೆಗಳು ಕೊಡಬಹುದು, ಹೊರತು ತೀರ್ಮಾನ ನ್ಯಾಷನಲ್ ಲೀಡರ್ಶಿಪ್ ತಗೊಳ್ಳಿ. ಅವ್ರು ಏನ್ ಡಿಸಿಷನ್ ಕೇಂದ್ರದವ್ರು ತಗೊಂತಾರೆ ಅದಕ್ಕೆ ನಾವು ಬದ್ಧನಾಗಿರ್ತೇನೆ. ನಾವೆಲ್ಲರೂ ಬದ್ಧರಾಗಿರ್ಲೇಬೇಕು. ಎಲ್ಲ ಸಂಗತಿಗಳನ್ನ ಕೇಂದ್ರದ ನಾಯಕರ ಜೊತೆ ಸಮಾಲೋಚನೆ ಮಾಡ್ತೀವಿ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಅಮಿತ್ ಶಾ ಬಂದೋಗಿದ್ದಾರೆ, ಮತ್ತೆ ಬರ್ತಾರೆ. ಒಂದ್ ರೀತಿ ಚುನಾವಣಾ ಚಾಣಕ್ಯ ಅಂತಾನೆ ಅಮಿತ್ ಶಾ ಕರೀತಾರೆ ಎಲ್ರು. ಅವ್ರು ಎಲ್ಲೆಲ್ಲಿ ಹೋದ್ರೆ ಎಲ್ಲೂ ಸಹ ಹಿನ್ನಡೆ ಆಗಿಲ್ಲ. ಇದೆಲ್ಲದರ ಬಗ್ಗೆನೂ ಸಹ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲವನ್ನು ಅಮಿತ್ ಶಾ ಜೊತೆ ಚರ್ಚೆ ಮಾಡಿ ನಂತರ ನಿರ್ಧಾರ ಕೈಗೊಳ್ತೀವಿ ಅಂತ BSY ಹೇಳ್ತಾ ಇದ್ದಾರೆ. ಆದ್ರೆ ಇದುವರೆಗೆ ಮೊದಲ ಪಟ್ಟಿ ಆಯ್ಕೆ ಆಗಿಲ್ಲ. ನಾಳೆ ವೋಟಿಂಗ್ ಮೂಲಕ ಅಭಿಪ್ರಾಯ ಸಂಗ್ರಹ ಆಗತ್ತೆ. ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಬ್ಯಾಲೆಟ್ ಓಪನ್ ಆಗುತ್ತೆ, ಅದರ ಕಲೆಕ್ಷನ್ ಆಗುತ್ತೆ, ಅದರ ಕೌಂಟಿಂಗ್ ಆದ ನಂತರ ಫೈನಲ್ ಹೆಸರನ್ನ ಹೈಕಮಾಂಡ್ಗೆ ಕಳಿಸ್ತಾರೆ. ಇದೆಲ್ಲವೂ ಕೂಡ April 8ರ ಒಳಗೆ ಮುಗಿಯುತ್ತಾ ಅನ್ನೋದು ಪ್ರಶ್ನೆ ಇದೆ. ಪ್ರಶ್ನೆಯೊಂದಿಗೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆ ಪ್ರಶ್ನೆಯನ್ನು ನಾನು ಅವರನ್ನ ಕೇಳ್ತೀನಿ. ರವಿ ಶಿವರಾಮ್, BJPಯಷ್ಟೇ ಸದ್ಯಕ್ಕೆ ಪಟ್ಟಿ ರಿಲೀಸ್ ಮಾಡಿಲ್ಲ, JDS ಒಂದು ಪಟ್ಟಿ ರಿಲೀಸ್ ಮಾಡಿದೆ, ಕಾಂಗ್ರೆಸ್ ಒಂದು ಪಟ್ಟಿ ರಿಲೀಸ್ ಮಾಡಿದೆ, ಎರಡೂ ಪಕ್ಷಗಳು ಇನ್ನು ಎರಡನೇ ಪಟ್ಟಿ ರೆಡಿ ಮಾಡ್ಕೊಳ್ತಾ ಇರೋ ಹೊತ್ತಲ್ಲಿ BJP ಇನ್ನು ಸ್ಟಾರ್ಟ್ ಮಾಡಿಲ್ಲ ಅನ್ನೋ ಮಾಹಿತಿ ಇದೆ. March 31ನೇ ತಾರೀಕು ಅಂದ್ರೆ ನಾಳೆಯಿಂದ ಅಭಿಪ್ರಾಯ ಸಂಗ್ರಹ, ನಂತರ ಸ್ಟೆಪ್ಗಳನ್ನು ಅನುಸರಿಸಬೇಕು ಅಂತ ನೋಡ್ತಾ ಇದೆ. ಸೊ ಯಾವ ರೀತಿ ಸಿದ್ಧವಾಗಿದೆ, ಇಸ್ ಇಟ್ ನಾಟ್ ಟೂ ಲೇಟ್? ಭಾವನಾ, BJP ಅಧಿಕಾರದಲ್ಲಿರುವಂಥ ಪಕ್ಷ ಸಹಜವಾಗಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನುವಾಗ ಟಿಕೆಟನ್ನು ಘೋಷಣೆ ಮಾಡೋದಿರಲಿ, ಒಂದು ಆಯ್ಕೆ ಪ್ರಕ್ರಿಯೆ ಇರಬಹುದು, ಇದನ್ನು ಬಹಳ ಸೂಕ್ಷ್ಮವಾಗಿ ಮಾಡ್ತಾರೆ. ಯಾವ ಸರ್ಕಾರ ಅಥವಾ ಯಾವ ಪಕ್ಷ ಅಧಿಕಾರದಲ್ಲಿದೆ ಅವರಿಗೆ ಸಹಜವಾದ ಒಂದಿಷ್ಟು ಆಡಳಿತ ವಿರೋಧಿ ಅಲೆ ಇರ್ತವೆ, ಮತ್ತು ಹಾಲಿ ಶಾಸಕರು ಸಚಿವರುಗಳ ಮೇಲೆ ಆಯಾ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಕಾರ್ಯಕರ್ತರು ಕೂಡ ಸಣ್ಣ ಪುಟ್ಟ ಬೇಸರಗಳಿರ್ತವೆ. ಯಾವ ರೀತಿಯ ಬೇಸರ,
ಅಧಿಕಾರದಲ್ಲಿದ್ದು ಪಾರ್ಟಿಯ ಶಾಸಕರಾಗಲಿ ಸಚಿವರಾಗಲಿ ನಮ್ಮನ್ನು ಸರಿಯಾಗಿ ಮಾತಾಡಿಸಿಲ್ಲ ಅಥವಾ ನಾವು ಹೇಳಿರುವಂಥ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿಲ್ಲ ಇತ್ಯಾದಿ ಸಣ್ಣ ಬೇಸರಗಳು ಕೂಡ ಕಾರ್ಯಕರ್ತರಿರ್ತವೆ. ಹೀಗಾಗಿ ಅಧಿಕಾರದಲ್ಲಿರುವ ಪಕ್ಷ ಮತ್ತೊಮ್ಮೆ ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ ಟಿಕೆಟನ್ನು ಘೋಷಣೆ ಮಾಡುವಾಗ ಬಹಳ ಮುತುವರ್ಜಿಯನ್ನು ವಹಿಸ್ತವೆ. ಇದು ಬಹಳ ಸೂಕ್ಷ್ಮವಾಗಿ ಅವಲೋಕನವನ್ನು ಮಾಡಿ ಆ ಟಿಕೆಟನ್ನು ಫೈನಲ್ ಮಾಡ್ತಾರೆ. ಹೀಗಾಗಿಯೇ ಬಿಜೆಪಿ ಉಳಿದ ಎರಡು ಪಕ್ಷಗಳಿಗೆ ನೀವು ಕಂಪೇರ್ ಮಾಡಿದಾಗ ಟಿಕೆಟ್ ಘೋಷಣೆಯನ್ನು ಸ್ವಲ್ಪ ತಡ ಮಾಡಿದೆ ಅಂತ ಅನಿಸುತ್ತೆ. ಆದರೆ ಬಿಜೆಪಿ ಈಗಾಗಲೇ ಸಮೀಕ್ಷಾ ವರದಿಯನ್ನು ಪಡೆದುಕೊಂಡಿದೆ, ಮೂರ್ನಾಲ್ಕು ಸಮೀಕ್ಷೆಯನ್ನು ಮಾಡಿದ್ದಾವೆ. ಕ್ಷೇತ್ರದಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ಇದ್ದಾವೆ, ಅಲ್ಲಿ ಶಾಸಕರು ಇರುವಂಥ ಕ್ಷೇತ್ರ ಇರಬಹುದು, ಬಿಜೆಪಿ ಸೋತಿರುವಂಥ ಕ್ಷೇತ್ರ ಇರಬಹುದು, ಕಳೆದ ಬಾರಿ ಅತಿ ಕಡಿಮೆ ಮತಗಳ ಅಂತರದಲ್ಲಿ ಸೋತಂಥ ಕ್ಷೇತ್ರ ಇರಬಹುದು, ಇದೆಲ್ಲದರ ಬಗ್ಗೆಯೂ ಕೂಡ ಹೈಕಮಾಂಡ್ ಬಳಿ ವರದಿ ಈಗಾಗಲೇ ಸಿದ್ಧವಾಗಿದೆ. ಆದರೆ ಒಂದು ಹಂತದಲ್ಲಿ ನೀವು ಅದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇರಬಹುದು, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಇರಬಹುದು, ಕಾರ್ಪೊರೇಟರ್ ಇರಬಹುದು, ಮಾಜಿ ಕಾರ್ಪೊರೇಟರ್ ಇರಬಹುದು, ಶಾಸಕರಿರಬಹುದು, ಹಾಲಿ ಸಂಸದರಿರಬಹುದು, ಇವರೆಲ್ಲರ ಅಭಿಪ್ರಾಯವನ್ನು ಯಾಕೆ ಪಡೆದುಕೊಳ್ತಾರೆ ಅಂತ ಹೇಳಿದರೆ, ಟಿಕೆಟನ್ನು ಘೋಷಣೆ ಮಾಡುವ ಸಂದರ್ಭದಲ್ಲಿ ತನ್ನದೊಂದು ಅಭಿಪ್ರಾಯವನ್ನು ಪಡೆದ್ರು ಎನ್ನುವಂಥ ಭಾವನೆ ಅವರಿಗೆ ಮೂಡಬೇಕು. ಯಾಕೆಂದರೆ ಹಾಲಿ ಶಾಸಕರಿಗಿರಬಹುದು, ಸಂಸದರಿಗಿರಬಹುದು, ಅವರಿಗೆಲ್ಲ ಸಹಜವಾಗಿ ತಮ್ಮನ್ನು ಒಂದಿಷ್ಟು ಅವರಿಗೆ ಅಸಮಾಧಾನಗಳಿರಬಹುದು, ಅದನ್ನು ಕೆಲವೊಮ್ಮೆ ಹೇಳಿಕೊಳ್ಳೋದಕ್ಕೆ ವೇದಿಕೆಗಳಿರೋದಿಲ್ಲ. ಹಾಗಾಗಿ ಅವರ ಮಾತುಗಳನ್ನು ಆಲಿಸುವ, ಅವರ ಅಭಿಪ್ರಾಯವನ್ನು ಸಂಗ್ರಹಿಸುವ ಕೆಲಸಕ್ಕೆ ಬಿಜೆಪಿ ಮೊದಲ ಬಾರಿಗೆ ಈ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಅನಿಸುತ್ತೆ. ಬೇರೆ ಬೇರೆ ಜಿಲ್ಲೆಯ ಕೋರ್ ಕಮಿಟಿ ಸದಸ್ಯರುಗಳ ಜೊತೆ ಬಿಜೆಪಿ ಅವರು ಸಭೆಯನ್ನು ಮಾಡ್ತಾ ಇತ್ತು. ಕಳೆದ ಬಾರಿಯ 2018 ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ಪ್ರತಿ ಕ್ಷೇತ್ರದಲ್ಲಿಯೂ ಆಯಾ ಪ್ರಮುಖರು ಬಂದು ರಾಜ್ಯ ನಾಯಕರ ಮುಂದೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರು. ಈ ಬಾರಿ ಆ ಒಂದು ಪ್ರಯೋಗವನ್ನು ಕೂಡ ಮಾಡ್ತಾ ಇದೆ. ಬಿಜೆಪಿಯ 36 ಸಂಘಟನಾತ್ಮಕ ಜಿಲ್ಲೆಗಳಿದ್ದಾವೆ, ಅಲ್ಲಿಯ ಕೋರ್ ಕಮಿಟಿ ಸದಸ್ಯರುಗಳ ಜೊತೆ ರಾಜ್ಯ ಕೋರ್ ಕಮಿಟಿ ಸದಸ್ಯರುಗಳು ಸಭೆಯನ್ನು ಮಾಡ್ತಾರೆ, ಆ ಸಭೆಯಲ್ಲಿ ಬರುವಂಥ ವಿಷಯವನ್ನು ನೋಟ್ ಮಾಡಿಕೊಳ್ತಾರೆ. ಅದಕ್ಕೂ ಪೂರ್ವದಲ್ಲಿ ಅಂದರೆ ನಾಳೆ ಭಾವನಾ, ನಾಳೆ ಒಂದು ಈ ಒಂದು ಪ್ರಕ್ರಿಯೆ ಯಾವುದು ಬಾಕ್ಸ್ಗಳಿಗೆ ತಮ್ಮ ಅಭಿಪ್ರಾಯವನ್ನು ಹಾಕಬೇಕು. ನಾನು ಆಗಲೇ ಹೇಳಿದೆ ಯಾರೆಲ್ಲ ಅಭಿಪ್ರಾಯವನ್ನು ಮಂಡಿಸ್ತಾರೆ ಅನ್ನುವಂಥದ್ದು. ಅವರ ಒಂದು ಅಭಿಪ್ರಾಯವನ್ನು ಪಡೆದು ಅದು ಬೆಂಗಳೂರಿಗೆ ಬರ್ತವೆ. ಬೆಂಗಳೂರಿಗೆ ಬಂದು ರಾಜ್ಯ ಕೋರ್ ಕಮಿಟಿ ಮತ್ತು ಜಿಲ್ಲಾ ಕೋರ್ ಕಮಿಟಿ ಸದಸ್ಯರುಗಳ ಜೊತೆ 1 ಅಥವಾ 2 ತಾರೀಕು ಸಭೆ ಆಗುತ್ತೆ, ಸರಣಿ ಸಭೆ ಬಿಜೆಪಿಯ ಕಚೇರಿಯಲ್ಲಿ. ಅದಾದ ಬಳಿಕ 4 ಅಥವಾ 5 ತಾರೀಕು ರಾಜ್ಯ ಕೋರ್ ಕಮಿಟಿ ಒಂದು ಸಭೆಯನ್ನು ಕರೆಯಲಾಗಿದೆ. ಕೋರ್ ಕಮಿಟಿಯಲ್ಲಿ, ರಾಜ್ಯ ಕೋರ್ ಕಮಿಟಿಯಲ್ಲಿ ಶಾರ್ಟ್ ಲಿಸ್ಟ್ ಆಗ್ತವೆ, ಆ ಲಿಸ್ಟನ್ನು ಕೇಂದ್ರಕ್ಕೆ ಕಳುಹಿಸ್ತಾರೆ. ಅಲ್ಲಿ ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಅಂತಿಮವಾಗಿ ಆ ಒಂದು ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡ್ತಾರೆ. ಹೀಗಾಗಿ ಬಿಜೆಪಿ ಈ ಬಾರಿ ಒಂದು ಸ್ಥಳೀಯ ನಾಯಕರ ಅಭಿಪ್ರಾಯವನ್ನು ಪಡೆಯುವ ಜೊತೆಗೆ ಅಲ್ಲಿಯ ಕೋರ್ ಕಮಿಟಿ ಸಹಜವಾಗಿ ಸಂಘಟನೆಯ ಜೊತೆಗೆ ಇರುವಂಥ ಕೋರ್ ಕಮಿಟಿಯ ಜೊತೆಗೆ ಸದಸ್ಯರುಗಳ ಜೊತೆಗೆ ಅಭಿಪ್ರಾಯವನ್ನು ಪಡೆದು ಟಿಕೆಟನ್ನು ಘೋಷಣೆ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾವೆ. ಹಾಗಂತ ಇವರು ಕೊಡುವ ಅಭಿಪ್ರಾಯವೇ ಅಂತಿಮ ಅಲ್ಲ. ಬಿಜೆಪಿ ಮಾಡಿರುವಂಥ ಸಮೀಕ್ಷೆಯ ವರದಿಯನ್ನು ಪರಿಗಣಿಸಿಯೂ ಕೂಡ ಟಿಕೆಟನ್ನು ಕೊಡ್ತೀವಿ ಹೇಳುವಂಥ ಮಾತನ್ನು ಈಗಾಗಲೇ ರಾಜ್ಯ ನಾಯಕರು ಮತ್ತು ಕೇಂದ್ರ ನಾಯಕರು ಹೇಳಿದ್ದಾರೆ. ಆದರೆ ಸ್ಥಳೀಯ ನಾಯಕರ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ಳೋದಕ್ಕೆ, ಅವರ ಅಭಿಪ್ರಾಯವನ್ನು ಮಂಡಿಸೋದಕ್ಕೆ ಬಿಜೆಪಿ ಈ ಬಾರಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ. ಅದೇ ಜಿಲ್ಲಾವಾರು ಒಂದು ಸಮಿತಿಯನ್ನು ರಚನೆ ಮಾಡಿ, ಅದು ಸಂಸದ ಇರಬಹುದು, ಒಬ್ಬ ಪದಾಧಿಕಾರಿ ಇರಬಹುದು, ಮತ್ತೊಬ್ಬ ಕೋರ್ ಕಮಿಟಿ ಸದಸ್ಯ, ಒಬ್ಬೊಬ್ಬರಿಗೆ ಎರಡೆರಡು ಜಿಲ್ಲೆಗಳನ್ನು ಭಾವನಾ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅವರು ಆ ಉಸ್ತುವಾರಿಯನ್ನು ನೋಡಿಕೊಂಡು ಆ ಅಭಿಪ್ರಾಯವನ್ನು ಪಡೆದು ರಾಜ್ಯ ಕೋರ್ ಕಮಿಟಿಯ ಮುಂದೆ ಚರ್ಚೆಯನ್ನು ಮಾಡ್ತಾರೆ. ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಭಾವನಾ, ಹಿರಿಯರಿಗೆ ಅದು 75 ವರ್ಷ ಮೇಲ್ಪಟ್ಟವರಿಗೆ ಬಿಜೆಪಿಯಲ್ಲಿ ಟಿಕೆಟನ್ನು ಅಥವಾ ಅಧಿಕಾರವನ್ನು ಕೊಡಬಾರದು ಎನ್ನುವಂಥದ್ದು ಅಧಿಕೃತ ನಿಯಮ ಏನು ಮಾಡಿಕೊಂಡಿದೆ, ಆ ನಿಯಮ ಈ ಬಾರಿಯ ಚುನಾವಣೆಯಲ್ಲಿ ಆಗತ್ತಾ ಎನ್ನುವಂಥ ಪ್ರಶ್ನೆ ಸಹಜವಾಗಿದ್ದಾವೆ. ಯಾಕೆಂದರೆ ಕಳೆದ 5-6 ತಿಂಗಳುಗಳಿಂದ ಗುಜರಾತ್ ಮಾಡೆಲ್ ಬಗ್ಗೆ ಬೇರೆ ಬೇರೆ ಪಕ್ಷದ ನಾಯಕರುಗಳು ಮಾತಾಡ್ತಾ ಇದ್ರು. ಒಂದು ಹಂತದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಮಾತಾಡಿದ್ದಾರೆ ಗುಜರಾತ್ ಮಾಡೆಲ್ ರಾಜ್ಯಕ್ಕೆ ಬರಬೇಕು ಅನ್ನುವಂಥದ್ದು. ಜೊತೆಗೆ 75 ವರ್ಷ ಮೇಲ್ಪಟ್ಟವರಿಗೆ ಟಿಕೆಟನ್ನು ಕೊಡಬೇಕು ಕೊಡಬಾರದು ಎನ್ನುವ ನಿರ್ಣಯವನ್ನು ಬಹುಶಃ ಕೇಂದ್ರ ನಾಯಕರಾದರೆ ಮಾಡ್ತಾರೆ. ರಾಜ್ಯ ಬಿಜೆಪಿಯ ನಾಯಕರಿರ್ಬೋದು, ರಾಜ್ಯ ಬಿಜೆಪಿ ಸಂಘಟನೆ ಆ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಗೆಲುವೊಂದೇ ಮಾನದಂಡ ಎನ್ನುವಂಥದ್ದನ್ನು ಪರಿಗಣಿಸಿದಾಗ ನೀವು ಇಂಥದ್ದೊಂದು ಪ್ರಯೋಗವನ್ನು ಬಿಜೆಪಿ ಮಾಡುತ್ತಾ ಎನ್ನುವರ ಬಗ್ಗೆ ಇನ್ನೂ ಕೂಡ ಪ್ರಶ್ನಾರ್ಥಕ. ಇದು ಈಶ್ವರಪ್ಪ ಇರಬಹುದು, ಅದೇ ರೀತಿ ಹಿರಿಯರು ಕೆಲವರ ಹೆಸರುಗಳು ಈಗಾಗಲೇ ಬರ್ತಾ ಇದ್ದಾವೆ, ಅವ್ರಿಗೆ ಟಿಕೆಟನ್ನು ಕೊಡಬೇಕೋ ಕೊಡಬಾರ್ದ, ಹಾಲಿ ಶಾಸಕರುಗಳಿಗೆ 5-6 ಜನಗಳಿಗೆ ಟಿಕೆಟ್ ಇಲ್ಲ ಅನ್ನುವಂಥ ಮಾತನ್ನು ಸ್ವತಃ ಬಿ.ಎಸ್. ಯಡಿಯೂರಪ್ಪನವರು ಮಾಧ್ಯಮಗಳಿಗೆ ಹೇಳಿದರು. ಇವತ್ತು ಅವರಿಗೆ ಆ ಬಗ್ಗೆ ನಾವು ಪ್ರಶ್ನೆಯನ್ನು ಮಾಡಿದ್ವಿ ಯಡಿಯೂರಪ್ಪನವರಿಗೆ. ನಾನೊಬ್ಬನೇ ತೀರ್ಮಾನವನ್ನು ಮಾಡಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾವು ಅಭಿಪ್ರಾಯವನ್ನು ಕೊಡ್ತೀವಿ ಹೇಳುವಂಥ ಮಾತುಗಳನ್ನು ಏನು ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಆದರೆ ಗೆಲುವು ಕಾಡೋದಕ್ಕೆ ಬಹಳ ಕಷ್ಟ ಇದೆ, ಗೆಲುವು ಸಾಧ್ಯವೇ ಇಲ್ಲ ಎನ್ನುವಂಥ ಕ್ಷೇತ್ರದಲ್ಲಿ ಬಹುಶಃ ಸಮೀಕ್ಷೆಯ ಆಧಾರವನ್ನು ಪರಿಗಣಿಸಿಯೇ ಟಿಕೆಟನ್ನು ಘೋಷಣೆ ಮಾಡಬಹುದು. ಆ ಒಂದು ಸಂದರ್ಭ ಎದುರಾದರೆ ಭಾವನಾ, ಹಾಲಿ ಶಾಸಕರುಗಳಿಗೆ ಒಂದಿಷ್ಟು ಜನಕ್ಕೆ ಟಿಕೆಟ್ ನಿಶ್ಚಿತವಾಗಿಯೂ ಮಿಸ್ ಆಗುತ್ತೆ, ಹೊಸ ಮುಖಗಳಿಗೆ ಅವಕಾಶಗಳು ಸಿಗ್ತವೆ. ಆದರೆ ಹಿರಿಯರಿಗೆ ಟಿಕೆಟ್ ಕೊಡಬೇಕ ಕೊಡಬಾರ್ದು ಎನ್ನುವಂಥ ಒಂದು ಚರ್ಚೆ ಪಾರ್ಟಿಗಳು ಇದರಲ್ಲಿದ್ದಾವೆ. ಅದು ಈ ಬಾರಿ ಚುನಾವಣೆಯಲ್ಲಿ ಆಗ್ತಾವೋ ಬಿಡ್ತವೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಉತ್ತರ ಇಲ್ಲ. ಯಾಕೆಂದರೆ ಬಿಜೆಪಿ ಈ ಬಾರಿ ಅಧಿಕಾರಕ್ಕೆ ಪುನಃ ಮರಳಬೇಕು ಅನ್ನುವಂಥ ಒಂದು ಪೈಪೋಟಿಯನ್ನು ನಡೆಸ್ತಾ ಇರುವ ಸಂದರ್ಭದಲ್ಲಿ ಇಂಥದ್ದೆಲ್ಲವ ಪ್ರಯೋಗಗಳನ್ನು ಮಾಡ್ತಾ ಎನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಬಹುಶಃ ಇದನ್ನು ಹೈಕಮಾಂಡ್ ನಾಯಕರು ಅಂತಿಮವಾಗಿ ನಿರ್ಣಯ ಕೈಗೊಳ್ತಾರೆ ಭಾವನಾ.
ರವಿ ಶಿವರಾಮ್ ಸರ್ವೆ ಮಾಡೋದು ಸರ್ವೆ ಮೂಲಕ ಜನರ ನಾಡಿ ಮಿಡಿತ ತಿಳ್ಕೊಳ್ಳೋದು ಬಿಜೆಪಿಯ ಪ್ಯಾಟರ್ನ್ ಅದನ್ನ ಕಾಂಗ್ರೆಸ್ ಕೂಡ ಈಗ ಅನುಸರಿಸ್ತಾ ಇದೆ ಈ ಹಿಂದೆಯೂ ಕೂಡ ಒಂದೆರಡು ಸರ್ವೆಗಳನ್ನು ಬಿಜೆಪಿ ಮಾಡಿದೆ ಆಯಾ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಶಾಸಕರು ಏನು ಕೆಲಸ ಮಾಡಿದ್ದಾರೆ ಅಥವಾ ಶಾಸಕ ಸ್ಥಾನದ ಟಿಕೆಟ್ ಆಕಾಂಕ್ಷಿ ಏನು ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸರ್ವೆ ರಿಪೋರ್ಟ್ ಅನ್ನು ತರಿಸ್ಕೊಂಡಿದ್ದಾರೆ ಈಗ ಎಲೆಕ್ಷನ್ ಮೂಲಕ ಮತದಾನದ ಮೂಲಕ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗ್ತಾ ಇದ್ದಾರೆ ವ್ಯತಿರಿಕ್ತವಾದ ಕ್ಷೇತ್ರ ವ್ಯತಿರಿಕ್ತವಾದ ಅಭಿಪ್ರಾಯಗಳು ವ್ಯಕ್ತವಾದರೆ ಬಿಜೆಪಿಯ ಮುಂದೆ ಇರುವಂತ ಆಪ್ಷನ್ ಏನು ಮತ್ತೆ ಒಂದು ವೇಳೆ ಈ ಅಭಿಪ್ರಾಯಗಳನ್ನೇ ಮುಖ್ಯ ಗಣನೆಗೆ ತೆಗೆದುಕೊಳ್ಳೋದೇ ಆದರೆ ಸರ್ವೆ ಕತೆ ಏನು ಭವನ ಮೊನ್ನೆ ಈ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡುವುದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ನಲ್ಲಿ ಒಂದು ಮೀಟಿಂಗ್ ನಡೆದಿತ್ತು ಬಿಎಲ್ ಸಂತೋಷ್ ಆ ಸಭೆಯ ನೇತೃತ್ವವನ್ನು ವಹಿಸಿದ್ರು ಅವರು ಆ ಸಭೆಯಲ್ಲಿ ಹೇಳಿದಂತ ಮಾಹಿತಿಗಳು ನಮಗೆ ಲಭ್ಯವಾಗಿದವೆ ನಿಮ್ಮ ಹತ್ರ ಅಭಿಪ್ರಾಯವನ್ನು ನಾವು ಪಡಿತೀವಿ ಅನ್ನುವ ಕಾರಣಕ್ಕೆ ಇದೇ ಫೈನಲ್ ಹೇಳುವಂಥದ್ದಲ್ಲ ಅಥವಾ ನಾವು ಡಿಸೈಡ್ ಮಾಡಿದ್ದೀವಿ ನಾವು ಮಾತ್ರ ನಿರ್ಧಾರ ಮಾಡ್ತೀವಿ ಹೇಳುವಂಥದ್ದು ಅಲ್ಲ ಎರಡನ್ನೂ ಕೂಡ ಪರಿಗಣಿಸ್ತೀವಿ ಭಾವನಾ ಇಲ್ಲಿ ಅಭಿಪ್ರಾಯವನ್ನು ತಿಳಿಸ್ತಾ ಇರುವಂಥದ್ದು ಯಾರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಲಿ ಇರಬಹುದು ಮಾಜಿ ಇರಬಹುದು ಅದೇ ರೀತಿ ಕಾರ್ಪೊರೇಟರ್ಗಳಿರ್ಬೋದು ಇವರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ಲೆಟರಲ್ಲಿ ಬರೆದು ತಿಳಿಸ್ತಾರೆ ಪ್ರತಿಯೊಬ್ಬ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಚುನಾವಣೆಯಲ್ಲಿ ಇಂಥ ಕನಿಷ್ಠ 7-8 ಸಾವಿರ ಮತಗಳನ್ನು ಪಡೆದಿರ್ತಾರೆ ಅವರಿಗೂ ಸ್ಥಳೀಯವಾಗಿ ಮತಗಳನ್ನು ಪಡೆಯುವ ಮತ್ತು ಮತವನ್ನು ಬೇರೆಯವರಿಗೆ ಹಾಕಿಸ್ಬೇಕು ತಮ್ಮ ಪಾರ್ಟಿಯವರಿಗೆ ಹಾಕಿಸ್ಬೇಕು ಅನ್ನುವಂಥ ನಿರ್ಣಯವನ್ನು ಕೈಗೊಳ್ಳುವ ಸಣ್ಣ ಶಕ್ತಿಯು ಕೂಡ ಅವರಿಗಿದ್ದೇ ಇರ್ತವೆ ಹೀಗಾಗಿ ಇವರ ಅಭಿಪ್ರಾಯವನ್ನು ಮಂಡಿಸ್ತಾ ಇರುವುದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಒಂದು ಉದಾಹರಣೆ ನಾನು ಅವತ್ತು ಕೂಡ ಹೇಳಿದ್ದೆ ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡಬೇಕಂದ್ರೆ ಜಯನಗರದ ಬೈ ಎಲೆಕ್ಷನ್ ನಡೆದಿತ್ತು ಆ ಜಯನಗರದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಭಾವನ ವಿಜಯಕುಮಾರ್ ಅವರ ಅಕಾಲಿಕ ನಿಧನ ಆಯಿತು ಅವರ ಸಹೋದರನಿಗೆ ಟಿಕೆಟನ್ನು ಕೊಡೋದಕ್ಕೆ ಸ್ಥಳೀಯ ಬಿಜೆಪಿಗೆ ಕೆಲವು ನಾಯಕರಿಗೆ ಇಷ್ಟ ಇರಲಿಲ್ಲ ಕಾಂಗ್ರೆಸ್ನ ಒಬ್ಬ ಬಿಜೆಪಿಯ ಒಬ್ಬ ಕಾರ್ಪೊರೇಟರ್ ಕಾಂಗ್ರೆಸ್ನ ಸೌಮ್ಯರೆಡ್ಡಿಗೆ ಸಪೋರ್ಟನ್ನು ಮಾಡಿದರು ಬಹಿರಂಗವಾಗಿ ಆ ಕ್ಷೇತ್ರದಲ್ಲೇ ಬಿಜೆಪಿಗೆ ಬಹಳ ಹಿನ್ನಡೆ ಆಯಿತು ಕಾಂಗ್ರೆಸ್ 3,000 ಲೀಡನ್ನು ಪಡೆದುಕೊಳ್ಳಿತು ಆ ಮೂಲಕ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತು ಅಂದರೆ ಯಾಕೆ ಉದಾಹರಣೆ ಹೇಳಿದೆ ಅಂತೇಳಿದ್ರೆ ಈ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇರ್ಬೋದು ಕಾರ್ಪೊರೇಟರ್ ಇರ್ಬೋದು ಇವರಿಗೂ ಕೂಡ ಸ್ಥಳೀಯವಾಗಿ ಓಟ್ಗಳಿರ್ತವೆ ಬಿಬಿಎಂಪಿ ಚುನಾವಣೆಯನ್ನು ಯಾಕೆ ಮಾಡಿಲ್ಲ ಎನ್ನುವಂಥ ಪ್ರಶ್ನೆಯನ್ನು ನೀವು ಆಫ್ ದಿ ರೆಕಾರ್ಡ್ ಯಾರಿಗೂ ಹೋಗಿ ಕೇಳಿ ನೋಡಿದ್ರೆ ವಿಧಾನಸಭೆ ಚುನಾವಣೆ ಒಳಗಡೆ ಕಾರ್ಪೊರೇಟರ್ ಚುನಾವಣೆಯನ್ನು ಮಾಡಿದ್ರೆ ಟಿಕೆಟ್ ಸಿಗದವರು ವಿಧಾನಸಭೆ ಚುನಾವಣೆ ಹೇಗೆ ಕೆಲಸ ಮಾಡ್ತಾರೆ ಅನ್ನುವಂಥ ಮಾತುಗಳನ್ನು ಕೆಲವು ನಾಯಕರು ಹೇಳ್ತಾರೆ ಈ ಕಾರಣ ಬೇರೆ ಇರ್ಬೋದು ಕೋರ್ಟ್ಗೆ ಹೋಗಿರ್ಬೋದು ಅಲ್ಲಿ ಚುನಾವಣೆಯನ್ನು ಮಾಡೋದಕ್ಕೆ ಅವಕಾಶಗಳು ಸಿಗದೇ ಇರ್ಬೋದು ಆದರೆ ಸಿಗದೇ ಇರಲಿ ಅಂತ ಅನೇಕ ಶಾಸಕರು ಇರ್ಬೋದು ಸಚಿವರುಗಳೆಲ್ಲರೂ ಕೂಡ ಬಯಸ್ತಾ ಇದ್ರು ಅವರ ಬಯಕೆಯಂತೆ ಆಗಿದ್ದಾವೆ ಈ ಎಲ್ಲ ಕಾರಣಗಳಿಗೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ಇವರ ಅಭಿಪ್ರಾಯ ಕೂಡ ಆದರೆ ಇವರ ಅಭಿಪ್ರಾಯ ಒಂದೇ ಮಂಡಿಸೋದಿಲ್ಲ ಯಾಕೆಂದರೆ ಅಲ್ಲಿಯೂ ಕೂಡ ಸ್ಥಳೀಯವಾಗಿ ಲೋಕಲ್ ನಾಯಕರುಗಳಿಗೆ ಹಾಲಿ ಶಾಸಕರಿದ್ದರೆ ಹಾಲಿ ಶಾಸಕರಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇದ್ದರೆ ಅವರಿಗೂ ಕೂಡ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಅವರು ಕೂಡ ಆಕಾಂಕ್ಷಿಗಳಾಗಿರ್ತಾರೆ ಹಾಗಾಗಿ ಅದು ವೈಯಕ್ತಿಕ ನೆಲೆಗಟ್ಟಿನಲ್ಲಿಯೂ ಕೂಡ ಕೆಲವರು ಮತವನ್ನು ಹಾಕಬಹುದು ಅಥವಾ ಅಭಿಪ್ರಾಯವನ್ನು ಸಂಗ್ರಹಿಸಬಹುದು ಆದರೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಸ್ಥಳೀಯವಾಗಿ ಯಾವೆಲ್ಲ ರೀತಿಯ ಚರ್ಚೆ ಇದೆ ಇದೆಲ್ಲದರ ಸಂಪೂರ್ಣವಾದ ಮಾಹಿತಿ ಬಿಜೆಪಿ ಹೈಕಮಾಂಡ್ ಬಳಿ ಇದೆ ಮತ್ತು ಸರ್ವೆ ರಿಪೋರ್ಟ್ ಕೂಡ ಇದೆ ಹಾಗಾಗಿ ಅಂತಿಮವಾಗಿ ಸರ್ವೆ ರಿಪೋರ್ಟ್ ಅನ್ನು ಆಧರಿಸಿ ಟಿಕೆಟ್ ಅನ್ನು ಕೊಡೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಎಸ್ ಎಸ್ ಧನ್ಯವಾದ ರವಿ ಶಿವರಾಮ್ ನಿಮ್ಮೆಲ್ಲ ಮಾಹಿತಿಗೆ ಸರ್ವೆ ರಿಪೋರ್ಟ್ ಅನ್ನು ಆಧರಿಸಿ ಮಾಹಿತಿ ಪಡೆದುಕೊಂಡು ಅಂತಿಮ ಲಿಸ್ಟ್ ತಯಾರು ಮಾಡಲಾಗುತ್ತೆ ಆದರೆ ಸ್ಥಳೀಯ ನಾಯಕರ ನಾಡಿ ಮಿಡಿತ ತಿಳಿಯುವ ಪ್ರಯತ್ನವೂ ಕೂಡ ಈ ಮತದಾನದಲ್ಲಿ ಇರುತ್ತೆ ಎಲೆಕ್ಷನ್ಗೆ ಯಾವ ರೀತಿಯ ಸಪೋರ್ಟ್ ಸಿಗಬಹುದು ಆ ಕ್ಷೇತ್ರದ ಅಭ್ಯರ್ಥಿ ಅಂತ ಆಯ್ಕೆ ಮಾಡಿದಂತಹ ವ್ಯಕ್ತಿಗೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನನೂ ಇದಾಗಿರುತ್ತೆ ಇದೆಲ್ಲದರ ಅಂತಿಮವಾದಂತಹ ಲಿಸ್ಟ್ ಏಪ್ರಿಲ್ 8ಕ್ಕೆ ಎಲ್ಲರ ಮುಂದೆ ಇರುತ್ತೆ ಅದು ಮೊದಲ ಲಿಸ್ಟ್ ಅಂತ ಹೇಳಲಾಗ್ತದೆ ಬಿಜೆಪಿ 2 ಮತ್ತು 3ನೇ ಹಂತದಲ್ಲಿ ಲಿಸ್ಟ್ಗಳನ್ನು ಅನೌನ್ಸ್ ಮಾಡುತ್ತೆ ಅಂತ ಕೂಡ ಇದೆ ನೋಡೋಣ ಬಿಜೆಪಿ 8ನೇ ತಾರೀಕು ಎಷ್ಟು ಸೀಟ್ಗಳ ಟಿಕೆಟ್ ಆಕಾಂಕ್ಷಿಗಳ ಪ್ರಶ್ನೆಗಳಿಗೆ ಉತ್ತರನ ಕೊಡುತ್ತೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ ಇನ್ನು ಈಗ ನಾವು ಬಿಜೆಪಿ ಕಡೆಯಿಂದ ಹಾಸನದ ಕಡೆಗೆ ಹೋಗೋಣ ಹಾಸನದಲ್ಲಿ ಜೆಡಿಎಸ್ ತಾರಕಕ್ಕೇರಿದ ಫೈಟ್ ಅನ್ನ ಜನ ನೋಡ್ತಾ ಇದ್ದಾರೆ ಹಾಸನದ ಜೆಡಿಎಸ್ ಅಭ್ಯರ್ಥಿಯ ಫೈಟ್ ತಾರಕಕ್ಕೆ ಏರ್ತಾ ಇದ್ದು ಸದ್ಯಕ್ಕೆ ಅದು ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಸನದ ಟಿಕೆಟ್ ಫೈಟ್ ತಾರಕಕ್ಕೆ ಏರ್ತಾ ಇದೆ ಹಾಸನ ಟಿಕೆಟ್ಗೆ ಪಟ್ಟು ಹಿಡಿದು ಕೂತಿದ್ದಾರೆ ಸ್ವರೂಪ್ ಶಕ್ತಿ ಪ್ರದರ್ಶನ ಕೂಡ ಆಯಿತು ಮೇಲಿಂದ ಮೇಲೆ ಹೆಚ್ಚರಿಕೆ ಭೇಟಿಯಾದ್ರು ಇದರ ಜೊತೆಗೆ ರೇವಣ್ಣ ಕೂಡ ಪಟ್ಟಲು ಸಡಲಿಸ್ತಾ ಇಲ್ಲ ಅನ್ನೋದು ಪ್ರಮುಖವಾದ ವಿಷಯ ಪತ್ನಿ ಭವಾನಿಗೆ ಟಿಕೆಟ್ ಕೊಡಿಸಬೇಕು ಅಂತ ಹೆಚ್ಡಿ ರೇವಣ್ಣ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ವರೂಪ್ಗೆ ಟಿಕೆಟ್ ಕೊಡಬೇಕು ಅಂತ ಕುಮಾರಸ್ವಾಮಿ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ ಟಿಕೆಟ್ ಕೇಳ್ತಾ ಇರೋ ಸ್ವರೂಪ್ ವಿರುದ್ಧ ರೇವಣ್ಣ ಸಿಟ್ಟು ಮಾಡ್ಕೊಂಡಿದ್ದಾರೆ ಸ್ವರೂಪ್ ಯಾರು ಗೊತ್ತಿಲ್ಲ ಅಂತಾರೆ ಇವತ್ತಿನ ರಿಯಾಕ್ಷನ್ ರೇವಣ್ಣ ಅವ್ರದ್ದು ಹಾಸನ ಟಿಕೆಟ್ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡಬೇಕು ಅಂತ ಈಗಲ್ಲ ಮೊದಲಿನಿಂದಲೂ ಹೆಚ್ಡಿಕೆ ಹೇಳ್ತಾ ಬರ್ತಾ ಇದ್ದಾರೆ ಸ್ವರೂಪ್ ಹೆಸರು ಹೇಳ್ತಾನೆ ಇದ್ದಾರೆ ಆದ್ರೆ ಮತ್ತೆ ಭವಾನಿಗೆ ಟಿಕೆಟ್ ಇಲ್ಲ ಅಂತ ಹೆಚ್ಡಿ ಕುಮಾರಸ್ವಾಮಿ ಹೇಳ್ತಿದ್ದಾರೆ
ಟಿಕೆಟ್ ಕೇಳ್ತಾ ಇರೋ ಸ್ವರೂಪ್ ವಿರುದ್ಧ ರೇವಣ್ಣ ಮುನಿಸ್ಕೊಂಡಿದ್ದಾರೆ, ಮುನಿಸ್ಕೊಂಡು ಮಾತಾಡಿದ್ದಾರೆ. ನಾನಿನ್ನೂ ಬದುಕಿದ್ದೀನಿ, ನಾನಿನ್ನೂ ಜೀವಂತವಾಗಿದ್ದೀನಿ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ. ಕುಮಾರಣ್ಣ ಹೇಳ್ತಾರೆ ನಾವೇನು ಮಾಡೋಕಾಗುತ್ತೆ, ಸಾಮಾನ್ಯ ಕಾರ್ಯಕರ್ತ ಸ್ವರೂಪ್ ಗೊತ್ತಿಲ್ಲಪ್ಪ ಅಂತಾರೆ ರೇವಣ್ಣ. ಅವರ ಸಿಟ್ಟದ್ರಲ್ಲಿ ಗೊತ್ತಾಗುತ್ತೆ. ಹಾಸನ ಜೆಡಿಎಸ್ ಅಭ್ಯರ್ಥಿಯ ಫೈಟ್ ಇದುವರೆಗೆ ಕಗ್ಗಂಟಾಗಿದೆ. ಹಾಸನ ಟಿಕೆಟ್ಗೆ ಸ್ವರೂಪ್ ಪಟ್ಟು ಹಿಡಿದು ಕೂತಿದ್ದಾರೆ, ಅವರ ಪರ ಹೆಚ್ಡಿಕೆ ಬ್ಯಾಟ್ ಬೀಸ್ತಾ ಇದ್ದಾರೆ. ಸಾಮಾನ್ಯ ಕಾರ್ಯಕರ್ತನಿಗೆ ಈ ಬಾರಿ ಟಿಕೆಟ್ ಕೊಡೋಣ, ಕುಟುಂಬ ರಾಜಕಾರಣ ಅನ್ನೋ ಮುದ್ರೆಯಿಂದ ಆಚೆ ಬರೋಣ ಅಂತ ಹೆಚ್ಡಿಕೆ ಹೇಳ್ತಾ ಇದ್ದಾರೆ. ಆದ್ರೆ ಕತಾಯ ಗತಾಯ ಪತ್ನಿ ಭವಾನಿಗೆ ಟಿಕೆಟ್ ಕೊಡಿಸೋದಕ್ಕೆ ಹೆಚ್ಡಿ ರೇವಣ್ಣ ಪ್ರಯತ್ನ ಪಡ್ತಾ ಇದ್ದಾರೆ. ಸ್ವರೂಪ್ಗೆ ಟಿಕೆಟ್ ಕೊಡೋದಕ್ಕೆ ಕುಮಾರಸ್ವಾಮಿ ಒಲವು ವ್ಯಕ್ತಪಡಿಸಿದ್ದಾರೆ. ಇವತ್ತು ಸಿಡಿಮಿಡಿಗೊಂಡ್ರು ರೇವಣ್ಣ. ಸಾಮಾನ್ಯ ಕಾರ್ಯಕರ್ತ ಸ್ವರೂಪ್ ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ. ಇದ್ರ ಜೊತೆಗೆ ಹೇಳ್ತಾರೆ ಕ್ಷೇತ್ರದಲ್ಲಿ ನಾನಿನ್ನೂ ಬದುಕಿದ್ದೀನಿ, ಜೀವಂತವಾಗಿದ್ದೀನಿ ಅಂತ ರೇವಣ್ಣ ಹೇಳ್ತಾರೆ. ಹಾಗಾದ್ರೆ ರೇವಣ್ಣ ಈ ಬಾರಿ ಯಾವ ರೀತಿ ತಮ್ಮ ಕೋಪ ಆಚೆ ಹಾಕಿದ್ರು, ಸ್ವರೂಪ್ ಬಗ್ಗೆ ಏನು ಮಾತಾಡಿದ್ರು ಕೇಳ್ಕೊಂಡ್ಬರ. ನನಗೆ ಇಲ್ಲಿ ಪಕ್ಷದ ಬೆಳವಣಿಗೆ ಮುಖ್ಯ, ಪಕ್ಷದ ಕಾರ್ಯಕರ್ತರು ಮುಖ್ಯ. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಅನಿವಾರ್ಯ ಇದ್ದ ಕಡೆ ನಾವು ತಲೆ ಕೊಡ್ತೀವಿ. ಕುಟುಂಬ ಟೀಕೆಗಳಿಗೆ ಎದುರಲ್ಲ, ಅನಿವಾರ್ಯ ಇಲ್ಲದೆ ಇದ್ದ ಕಡೆ ಅವಶ್ಯಕತೆ ಇಲ್ಲ. ಅದಕ್ಕೆ ಟೀಕೆ ಗ್ರಾಸರಾಗಬಾರ್ದು, ಕಾರ್ಯಕರ್ತರಲ್ಲೂ ಗೊಂದಲಾಗಬಾರ್ದು, ಅದು ನನ್ನ ನಿಲುವು. ಅದರಿಂದ ಹಾಸನದಲ್ಲಿ ಸಮರ್ಥ ಅಭ್ಯರ್ಥಿ ಇದ್ದಾಗ ನಾವು ಸುಮ್ಮನೆ ಸಾರ್ವಜನಿಕವಾಗಿ ಟೀಕೆಗೆ ಒಳಗಾಗೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನನ್ನ ಒಂದು ತೀರ್ಮಾನ ಏನಿದೆ ಆ ತೀರ್ಮಾನ ಇವತ್ತು ಅದೇ ತೀರ್ಮಾನದಲ್ಲಿದ್ದೇನೆ. ಯಾರಪ್ಪ ಅವರು ಗೊತ್ತಿಲ್ಲಪ್ಪ ಅದು ಯಾರು ಅಂತ ನನಗೆ, ನನಗೆ ಗೊತ್ತಿಲ್ಲಪ್ಪ ನನಗೆ ಅದು ಯಾರು ಅಂತ. ಈಗ ಕುಮಾರಣ್ಣರು ಹೇಳೋರಲ್ಲ ರೀ, ಸಾಮಾನ್ಯ ಕಾರ್ಯಕರ್ತರು ಅದು ಯಾರು ಅಂತ ಗೊತ್ತಿಲ್ಲಪ್ಪ, ನೋಡೋಣ ಅದು ಯಾರು ಅಂತ ನೋಡಿ. ನಮ್ಮ ಮುಖಂಡರುಗಳ ಹತ್ರ ಕೂತ್ಕೋತೀನಿ, ಯಾವ ದಾಕ್ಷಿಣ್ಯ ಇಲ್ಲ ಇದರಲ್ಲಿ. ನಾನು ಆ ಥರ ಏನು ನನ್ನ ಹೆದರಿಕೊಂಡು ಓಡೋಗಲ್ಲ. ಇದು ಅಗ್ನಿ ಪರೀಕ್ಷೆ ಇದೆ ನಂದು ಈ ಸಾರಿ. ನಾನು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಕಾರ್ಯಕರ್ತರು ಉಳಿಸೋದ್ರಲ್ಲಿ ನಾವು ಇನ್ನೂ ಇದೀನಿ, ಬದುಕಿದ್ದೀನಿ, ಇನ್ನೂ ಸತ್ತಿಲ್ಲ ನಾನು. ರೇವಣ್ಣ ಅವರ ಕೋಪ ಅವ್ರ ಮಾತಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಹಾಸನ ಟಿಕೆಟ್ ಫೈಟ್ ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ? ಒಂದು ಕಡೆ ಹೆಚ್ ಡಿ ಕೆ, ಮತ್ತೊಂದು ಕಡೆ ರೇವಣ್ಣ. ಸ್ವರೂಪ್ಗೆ ಟಿಕೆಟ್ ಕೊಡಿ ಅಂತ ಹೆಚ್ ಡಿ ಕೆ ಹೇಳ್ತಾ ಇದ್ದಾರೆ, ಭವಾನಿ ಅವರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ರೇವಣ್ಣ. ಏನಾಗ್ತಾ ಇದೆ ಹಾಗಾದ್ರೆ ಹಾಸನದಲ್ಲಿ? ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ ಮಾಹಿತಿಯನ್ನ ನಿಮಗೆ ನೀಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.